ಈ ಬ್ಲೌಸಿನ ಲೆಂತು 14.5 ಇಂಚು ಇಟ್ಟಿದ್ದೇನೆ. ಇದರ ಶೋಲ್ಡರು 10 ಇಂಚು ಇಟ್ಟಿದ್ದೇನೆ. 10 ಇಂಚು ಇಲ್ಲಿ ಬರೆದಿದ್ದೇನೆ 10. ಇದರ ಕೈ ಉದ್ದ 9 ಇಂಚು ನೋಡಿ ಇಲ್ಲಿ ಬರೆದಿದ್ದೇನೆ. ಇಲ್ಲಿನ ಕೆಳಗಿನ ಅಗಲ 12 ಕಾಲು ಇದೆ ಇಲ್ಲಿ ಬರೆದಿದ್ದೇನೆ. ಮತ್ತು ಇದರ ಚೆಸ್ಟು 38 ಇದೆ ನೋಡಿ. 19 ಅಂದರೆ 38 ಆಯಿತು, 38 ಇಂಚು. ಸೊಂಟದ ಸುತ್ತಳತೆ 33.5 ಇದೆ. ಆಮೇಲೆ ಇದರ ಹೂಕ್ ಪಟ್ಟಿ 7.5 ಇಂಚು ಇಟ್ಟಿದ್ದೇನೆ. 7 ಇತ್ತು, ಇವಾಗ 7.5 ಇಟ್ಟಿದ್ದೇನೆ. ಮತ್ತು ಇದರ ಅರಮ್ ಹೋಲು 9 ಇಂಚು ಇಟ್ಟಿದ್ದೇನೆ ನೋಡಿ. ಆರಮ್ ಹೋಲು 9 ಇಂಚು. ಆರಮ್ ಹೋಲ್ ರೌಂಡು 15 ಇದೆ, 7.5. ಇಲ್ಲಿಂದ 7.5 15 ಇಂಚಾಯಿತು. ಇಲ್ಲಿ ಬರೆದಿದ್ದೇನೆ 15. ಬ್ಯಾಕ್ ಡೀಪು ಇಲ್ಲಿ 4 ಇತ್ತು, ಇವಾಗ 3.5 ಇಡಲಿಕ್ಕೆ ಹೇಳಿದ್ದಾರೆ. ಬ್ಯಾಕ್ ಡೀಪು 3.5 ಇಡುತ್ತಿದ್ದೇನೆ. ಮತ್ತು ಇಲ್ಲಿನ ಅಗಲ 6.5 ಇಂಚು, 6.5 ಇಂಚಿಗೆ ಇಡುತ್ತಿದ್ದೇನೆ. ಇವಾಗ ಇದು ಅಳತೆ ಪೂರ್ತಿ ಅಳತೆ ಮಾಡಿ ಆಗಿದೆ. ಬ್ಲೌಸ್ ಲೆಂತ್ 14.5, ಹೂಕ್ ಪಟ್ಟಿ 7.5, ಶೋಲ್ಡರ್ 10 ಇಂಚು, ಶೋಲ್ಡರ್ನ ಈ ಮೇಲಿನ ಪಟ್ಟಿ 2.5. ಈ ಭುಜದ ಇಲ್ಲಿನ ಅಗಲ 2.5 ಇಂಚು ಶೋಲ್ಡರ್ ಇತ್ತು. 2 ಕಾಲು ಮತ್ತು ಚೆಸ್ಟ್ 38, ಸೊಂಟ 33.5, ಆರಮ್ ಹೋಲು 9, ಆರಮ್ ಹೋಲ್ ರೌಂಡು 15, ಬ್ಯಾಕ್ ನೆಕ್ ಡೀಪು 3.5 ಮತ್ತು ಅದರ ವಿಡ್ತು ಅಗಲ 6.5. ಇಲ್ಲಿಗೆ ಇದರ ಮೆಜರ್ಮೆಂಟ್ ಸಂಪೂರ್ಣ ಆಗಿದೆ. ಆಮೇಲೆ ಕಟಿಂಗ್ ಮಾಡಿ ತೋರಿಸುತ್ತೇನೆ. ಬ್ಲೌಸ್ ಲೆಂತು 14.5, 1 ಇಂಚು ಮಾರ್ಚಿಂಗ್ ಸೇರಿಸಿ 15.5 ಇಟ್ಟಿದ್ದೇನೆ. ಇವಾಗ ಬ್ಯಾಕ್ ನೆಕ್ ಡೀಪು 3.5, 3.5 ಮಾರ್ಜಿಂಗ್ ಬಿಟ್ಟು 4 ಕಾಲು. ಇದರ ಬಿಡುತ್ತು 6.5, 6.5 ಅಂದರೆ 3 ಇಂಚು, 4 ಇಂಚು ಇಳಿ ಹೋಗ್ತದೆ. ಶೋಲ್ಡರ್ 10 ಇಂಚು, ಮತ್ತೆ 1/2 ಇಂಚು ಮಾರ್ಜಿಂಗು 5.5, ಇಲ್ಲಿನೂ 5.5 ಕೆಳಗೆ. ಡೌನು 5 ಮುಕ್ಕಾಲು, 5 ಮುಕ್ಕಾಲು, ಆರಂಭ ಹೋಲು ಡೌನು 5 ಮುಕ್ಕಾಲು. ಕಾರ್ನರ್ನಿಂದ 1 ಕಾಲು ಇಂಚು, 30 ಚೆಸ್ಟಿನ 1/4 ಭಾಗ, 38 ಚೆಸ್ಟಿನ 1/4 ಭಾಗ, 9.5, 9.5, 38 ಚೆಸ್ಟಿನ 1/4 ಭಾಗ, 9.5. ಇಲ್ಲಿ ರೌಂಡು 1 ಕಾಲು ಇಂಚಿಗೆ. ಆರಮ್ ಹೋಲು ಡೌನನ್ನು 5 ಮುಕ್ಕಾಲಿಗಿಂತ 1/4 ಇಂಚು ಹೆಚ್ಚಿಸ್ತಾ ಇದ್ದೇನೆ, ಏಕೆಂದರೆ ಅದು ಕಡಿಮೆ ಬರ್ತಾ ಇದೆ. ಇವಾಗ 6 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೇನೆ. ಇದಕ್ಕೆ 9 ಇಂಚು ಆರಮ್ ಹೋಲಿದೆ ನೋಡಿ.
ಪೈಪು 9 ಇಂಚು. ಇಲ್ಲಿ ಸ್ವಲ್ಪ ಕಡಿಮೆ ಬರ್ತಾ ಇತ್ತು, ಅದಕ್ಕೆ ಸ್ವಲ್ಪ ಡೌನ್ ಜಾಸ್ತಿ ಮಾಡಿದ್ದೇನೆ. ಮೂರು ಕಾಲು ಇಂಚಿಗೆ ಇಟ್ಟಿದ್ದೇನೆ. ಒಂದೂವರೆ ಇಂಚು ಮೇಲಕ್ಕೆ ಇಟ್ಟು ಇಲ್ಲಿಂದ ಕ್ರಾಸ್ ತಗೋತಾ ಇದ್ದೇನೆ. ಸೊಂಟ 33.5, 8 ಕಾಲು 1 ಪಾಯಿಂಟ್, 1 ಇಂಚು ಮಾರ್ಜಿನ್, 1 ಇಂಚು ಡಾಟಿಗೆ 1.5 ಇಂಚು ಮಾರ್ಜಿನ್, ಟೋಟಲ್ 2.5 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೇನೆ. ಡಾಟಿಗೆ ಇಲ್ಲಿಂದ 4 ವರೆಗೆ ಮಾರ್ಕ್ ಹಾಕೋಣ. 4 ಕಾಲು ಡಾಟ್ ಮಾರ್ಜಿನ್ 1 ಇಂಚು. ಒಂದೂವರೆ ಮಾರ್ಜಿನ್, ಇಲ್ಲಿಂದ 1/4 ಇಂಚು ಮೇಲಕ್ಕೆ ಮಾರ್ಕ್ ಹಾಕಿ ಡಾಟ್ನವರೆಗೆ ಒಂದು ಕ್ರಾಸ್ ಆಗಿ ಲೈನನ್ನು ಎಳಿಬೇಕು. ಇದು ಯಾಕೆ ಮಾಡುವುದಂತ ಹೇಳಿದ್ರೆ, ಇಲ್ಲಿ ಡಾಟ್ ಹಿಡಿದಾಗ ಇದು ಮೇಲಕ್ಕೆ ಹೋದ ಹಾಗೆ ಆಗುತ್ತದೆ, ಇಲ್ಲಿ ಕೆಳಕ್ಕೆ ಬಂದ ಹಾಗೆ ಆಗುತ್ತದೆ. ಅದಕ್ಕಾಗಿ ನೆಟ್ಟಾಗಿ ಬರುವುದಕ್ಕಾಗಿ 1/2 ಇಂಚು ಇಲ್ಲಿ ಕಮ್ಮಿ ಮಾಡಿಕೊಳ್ಳಬೇಕು. ನೋಡಿ, ಈ ಥರ ಈಗ ಸ್ಟ್ರೈಟ್ ಆಗಿ ಕಾಣ್ತದಲ್ಲ, ಅದಕ್ಕೆ ಬ್ಯಾಕ್ಗಿಂತ ಫ್ರಂಟಿಗೆ 1.5 ಇಂಚು ಹೆಚ್ಚು ಇಡುತ್ತಾ ಇದ್ದೆವು ಯಾವಾಗಲೂ. ಇದಕ್ಕೆ ಕೇವಲ 1/2 ಇಂಚು ಮಾತ್ರ ಹೆಚ್ಚು ಇಡಬೇಕು. ಏಕಂತೇಳಿದರೆ ಇದು ಕಟೋರಿ ಬ್ಲೌಸ್ ಆಗಿರುವುದರಿಂದ ಇದಕ್ಕೆ ಕೇವಲ 1/2 ಇಂಚು ಹೆಚ್ಚು ಇಟ್ಟರೆ ಸಾಕಾಗುತ್ತದೆ. 1/2 ಇಂಚು ಇಟ್ಟು ಗೆರೆಯನ್ನು ಎಳೆದಿದ್ದೇನೆ, ಲೈನ್ ಹಾಕಿಕೊಂಡಿದ್ದೇನೆ. ಇದು 3 ನೂಲು ಹೂಕ್ ಮತ್ತು ಐ ಪಟ್ಟಿನ ಮಾರ್ಜಿಂಗಾಗಿ ಬಿಟ್ಟಿರುವುದು 3 ನೂಲಿನಷ್ಟು. 3 ಅಂದರೆ 1/2 ಇಂಚಿಗೆ 1 ಪಾಯಿಂಟ್ ಕಮ್ಮಿ. ಇದು ಹೂಕ್ ಮತ್ತು ಐ ಪಟ್ಟಿಗೆ ಮಾರ್ಜಿಂಗು. ಮತ್ತು ಇದರ ಫ್ರಂಟ್ ಹೂಕ್ ಐ ಪಟ್ಟಿ ಲೆಂತ್ ಇರುವುದು 7.5 ಇಂಚು. 7.5 ಅಂದರೆ ಅದಕ್ಕೆ 1.5 ಇಂಚು ಸೇರಿಸಿ ಇಲ್ಲಿ ಮಾರ್ಕ್ ಹಾಕಿಕೊಂಡಿದ್ದೇನೆ ಕೆಳಗಿನಿಂದ. ನೋಡಿ, 7.5, ಇದರ ರೆಡಿ ಹೂಕೈ ಪಟ್ಟಿ ಇರುವುದು 7.5 ಇಂಚು. ಇದಕ್ಕೆ 1.5 ಇಂಚು ಸೇರಿಸಿ ಇದನ್ನು 9 ಇಂಚಿಗೆ ಇಟ್ಟುಕೊಂಡಿದ್ದೇನೆ. ಆ 1.5 ಇಂಚು ಸೇರಿಸಿದ್ದು 1/2 ಇಂಚು ಕ್ರಾಸ್ ಪಟ್ಟಿಯಲ್ಲಿ, ಮತ್ತು ಇಲ್ಲಿ ಕಟ್ಟಾಗಿ ಹೋಗುವಾಗ ಅದು ಕರೆಕ್ಟಾಗಿ 7.5 ಪಟ್ಟಿ ಬಂದು ನಿಲ್ಲುತ್ತದೆ. ಮತ್ತು ಇಲ್ಲಿಂದ ಇಲ್ಲಿಗೆ ನಾನು ಶೋಲ್ಡರ್ ತಗೊಂಡಿದ್ದು 5.5. ನೋಡಿ, 5.5ಗೆ ಈ ಥರ ಲೈನ್ ಹಾಕ್ಕೊಟ್ಟಿದ್ದೀನಿ. ಆದರೆ ಫ್ರಂಟಲ್ಲಿ ಹಾಗಲ್ಲ, 1/2 ಇಂಚು ಕಮ್ಮಿ ಮಾಡಿ ತಗೊಳ್ಳಬೇಕು. ನೋಡಿ, ಇಲ್ಲಿ ಮೊದಲೇ ಮಾಡಿಟ್ಟಿದ್ದೇನೆ. ನೋಡಿ, ಬ್ಯಾಕಲ್ಲಿ 5.5 ಇದ್ದರೆ ಫ್ರಂಟಲ್ಲಿ 5 ತಗೋಬೇಕು. ಇಲ್ಲಿಂದಲೇ ನಾವು ಇಲ್ಲಿಂದಲೇ ತಗೊಂಡಿದ್ದು, ಬ್ಯಾಕಿದ್ದು ಕೂಡ ಫ್ರಂಟಿದ್ದು ಇಲ್ಲಿಂದಲೇ. ಇದು ಕೈ ಪಟ್ಟಿಗೆ ಸೇರಿದ್ದು ಈಚೆದ್ದು, ಇದನ್ನು ಬಿಟ್ಟು ಬಿಡಬೇಕು. ನೋಡಿ, ಇಲ್ಲಿಂದ 5 ಇಂಚು ಇಲ್ಲಿಗೆ ಈ ರೀತಿ ಇಟ್ಟುಕೊಂಡು ಇಲ್ಲಿ ಮಾರ್ಕ್ ಹಾಕಿಕೊಂಡಿದ್ದೇನೆ. ಇಲ್ಲಿ ಮತ್ತು ಇಲ್ಲಿ ಮಾರ್ಕ್ ಹಾಕಿದ್ದೇನೆ. ಇಲ್ಲಿಂದ ನೇರವಾಗಿ ಒಂದು ಲೈನನ್ನು ಹಾಕಿಕೊಳ್ಳಿ. ಆಮೇಲೆ ಈ ಕಾರ್ನರ್ನಿಂದ 1 ಇಂಚು ಬಿಟ್ಟು ನೋಡಿ, 1 ಇಂಚು ಬಿಟ್ಟು ಈ ರೀತಿ ಲೈನನ್ನು ಹಾಕಿಕೊಳ್ಳಿ. ಈ
ಇವಾಗ ಫ್ರಂಟ್ ಶೇಪು ರೆಡಿ ಆಯಿತು. ಇದು ಸೇಮು ಬೇಕಲ್ಲಿದ್ದಷ್ಟೇ. ಇದು ಎಷ್ಟೇ ಇದ್ದದ್ದು ಕೈಪಟ್ಟಿಗೆ, ಇದು ಮಾರ್ಜಿಂಗು. ಇನ್ನು ಇದರ ಕ್ರಾಸ್ ಪಟ್ಟಿ 2.5 inches ಅಗಲ ಇತ್ತು ಕ್ರಾಸ್ ಪಟ್ಟಿ. ಇಲ್ಲಿ ಮಾರ್ಜಿಂಗಿಗೆ ಬಿಟ್ಟು ನಾವು ತಗೊಳ್ಳುವಾಗ 3.5 inches ತಗೋಬೇಕು. 2.5 inches ಕ್ರಾಸ್ ಪಟ್ಟಿ ಇದ್ದರೆ ಅರ್ಧ ಅರ್ಧ ಇಂಚು ಮಾರ್ಜಿಂಗಾಗಿ ಬಿಟ್ಟು 3.5 inches ಮಾರ್ಕ್ ಹಾಕಿದ್ದೇನೆ. ಇದು 3.5 inches ಮಾರ್ಕ್ ಹಾಕಿ ಆಗಿದೆ. ಇವಾಗ ಇದರ ಸೊಂಟದ ಸುತ್ತಳತೆ 33.5 ಅಂದರೆ 8.5 inches. ಇದನ್ನು 3 parts ಮಾಡಿ ಇದರಲ್ಲಿ ಕಟೋರಿಯನ್ನು ತೆಗೆಯಬೇಕು. ಇದರ ಈ 8.5 inches 3 parts ಮಾಡಬೇಕು. ಆವಾಗ 5.75 inches ಬರುತ್ತದೆ. ಇಲ್ಲಿಂದ ಈ ಎಂಡಿಂದ ತಗೊಳ್ಳುವ 5.75 inches ಇಲ್ಲಿಗೆ ಸೊಂಟದ ಮಾರ್ಕ್ ಬರುತ್ತದೆ. ಇದು ಕಟೋರಿ. ಇದರ ಇಲ್ಲಿಂದ 5.75 inches, ಅದೇ ರೀತಿ ಸ್ವಲ್ಪ ಮೇಲೆ ಇಲ್ಲಿಂದ ಕೂಡ 5.75 inches. ಹಾಕಿಕೊಂಡು ಇಲ್ಲಿಂದ 1.5 inches 2.5 ಬಿಟ್ಟು 2.5 inches 2.5 ಇಷ್ಟನ್ನು ಬಿಟ್ಟು ಇಲ್ಲಿಂದ ಮೇಲಕ್ಕೆ 1.5 inches ಮೇಲೆ ನೋಡಿ, ಈ ಲೈನಿಂದ ಇಲ್ಲಿಗೆ 1.5 inches ಮೇಲೆ ಒಂದು ಮಾರ್ಕನ್ನು ಹಾಕಿಕೊಂಡು ಇವಾಗ ಈ ಲೈನನ್ನು ಇದಕ್ಕೆ ಸೇರಿಸಿ ಇದು ಇದರ ಕಟೋರಿ ಇಲ್ಲಿಗೆ ಬಂತು ನೋಡಿ. ಇಲ್ಲೊಂದು 2 ಇಷ್ಟು ಸಾಕಾಗುತ್ತೆ. ಒಂದು ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಹಾಕಿ ಇದನ್ನು ಇದಕ್ಕೆ ಸೇರಿಸಿ ಕ್ರಾಸ್ ಪಟ್ಟಿ. ಇವಾಗ ಕಟೋರಿ ಪ್ರಿಂಟ್ ಕಟ್ಟಿಂಗ್ ರೆಡಿಯಾಗಿದೆ. ಇವಾಗ ಇದನ್ನೆಲ್ಲ ಕಟ್ ಮಾಡೋಣ.
ಕೆಲವರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತದೆ. ಅದಕ್ಕಾಗಿ ನಾವು ಇದರ ಫ್ರಂಟ್ ಸೈಡಿಗೆ, ಈಚೆ ಅಲ್ಲ ಫ್ರಂಟ್ ಸೈಡಿಗೆ, ಇಲ್ಲಿ ಒಂದು ಇಂಚು ಒಂದು ನೂಲಿನಷ್ಟು ಒಳಗಡೆಗೆ ಕ್ರಾಸ್ ಆಗಿ ಮಾರ್ಕನ್ನು ಹಾಕಿಕೊಳ್ಳಿ. ಇಲ್ಲಿಂದ ಈ ಥರ ಒಂದು ವೇಳೆ ಬ್ಯಾಗ್ ಡೀಪ್ ಇಲ್ಲದೇ ಇದ್ದರೆ, ಈ ಥರ ಮೇಲಕ್ಕೆ ಕೆಲವರಿಗೆ ಬ್ಯಾಗ್ ಇರ್ತದೆ ತುಂಬ ಮೇಲೆ, ಆವಾಗ ಕ್ರಾಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಸೀದಾ ಇದ್ದರೆ ಆಗ್ತದೆ. ಮತ್ತು ಇದು ಇಲ್ಲಿ ಡೀಪೇ ಇಲ್ಲ, ಫುಲ್ ನೆಕ್ ಇದ್ದರೆ ಈ ಕ್ರಾಸನ್ನು ಈ ಬದಿ ಮಾಡಬಾರದು, ಈಚೆಗೆ ಮಾಡಬೇಕು. ಈ ಥರ ಬೆನ್ನು ಡೀಪ್ ಇಲ್ಲದೇ ಇದ್ದರೆ ಈ ಕ್ರಾಸನ್ನು ಈಚೆ ಮಾಡಿ, ಈಚೆ ಬದಿಗೆ. ಮೀಡಿಯಂ ಇದ್ದರೆ ಸೀದಾನೇ ಇದ್ದರೂ ಪರವಾಗಿಲ್ಲ, ಡೀಪ್ ತುಂಬ ಇದ್ದರೆ ಒಳಗಡೆಗೆ ಸ್ವಲ್ಪ ಈ ಥರ ಕ್ರಾಸ್ ಕಟ್ ಮಾಡಿಕೊಳ್ಳಿ, ಏಕೆಂದರೆ ಶೋಲ್ಡರ್ ಡ್ರಾಪ್ ಆಗುವುದಕ್ಕಾಗಿ. ಈ ರೀತಿ ಮಾಡಿದರೆ ಒಳ್ಳೆಯದು. ಇದು ಡೀಪ್ ಇರುವುದರಿಂದ ಇಲ್ಲಿ ಕಟ್ ಮಾಡಿದ್ದೇನೆ, ಅದೇ ಡೀಪ್ ಇಲ್ಲದೇ ಇರುವಾಗ ಈಚೆ ಕಡೆ ಕ್ರಾಸ್ ಮಾಡಬೇಕು. ಮೀಡಿಯಂ ಇದ್ದರೆ, ನೆಟ್ಟಗೆ ಇದ್ದರೂ ಪರವಾಗಿಲ್ಲ. ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಡಬೇಕು ಡಾಟ್ಗಾಗಿ. ಇಲ್ಲಿಂದ ಇಲ್ಲಿಗೆ ಒಂದೂವರೆ, ಮತ್ತು ಇಲ್ಲಿಂದ ಇದನ್ನು ಅಳತೆ ಮಾಡಿ, ಹೀಗೆ ಅಳತೆ ಮಾಡಿ ಅದಕ್ಕಿಂತ ಕಾಲು ಇಂಚು ಹೆಚ್ಚು ಇಲ್ಲಿ ಇಡಬೇಕು. ಇಲ್ಲಿ ಕೂಡ ಒಂದೂವರೆ ಇಂಚು, ಯಾಕಂತೇಳಿದರೆ ಮೂರು ಇಂಚಿನ ಡಾಟ್ ಇದಕ್ಕೆ ಬೇಕಾಗುತ್ತದೆ. ಇಲ್ಲಿಂದ ಇಲ್ಲಿಗೂ ಅಷ್ಟೇ, ಒಂದೂವರೆ ಇಂಚು. ಇಲ್ಲಿಂದ ಇಲ್ಲಿಗೆ ಒಂದೂವರೆ, ಇಲ್ಲಿಂದ ಇಲ್ಲಿಗೆ ಒಂದೂವರೆ, ಇಲ್ಲಿಂದ ಇಲ್ಲಿಗೆ ಒಂದೂವರೆ. ಈ ರೀತಿ ಮಾರ್ಕ್ ಹಾಕಿ ಇಲ್ಲಿ ಕೂಡ ಮೇಲಕ್ಕೆ ಮಾರ್ಜಿನ್ ಬಿಟ್ಟು ಹೊಲಿಗೆಗೆ ಇದೇ ಥರ ಮಾರ್ಕ್ ಹಾಕಿಕೊಂಡಿದ್ದೇನೆ. ಮೊದಲೇ ನೋಡಿ ಈ ಥರ ಮಾರ್ಕ್ ಹಾಕಿ ಕಟ್ ಮಾಡಿಕೊಳ್ಳಿ. ಇವಾಗ ಕಟೋರಿ ರೆಡಿಯಾಗಿದೆ. ಕೆಳಗಿನಿಂದ ಮೇಲಕ್ಕೆ ಸೆಂಟರಿಗೆ ಮೂರು ಕಾಲು ಇಂಚು ಡಾಟ್ಗಾಗಿ, ಇಲ್ಲಿಂದ ಮೇಲಕ್ಕೆ ಮೂರು ಕಾಲು, ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಹಾಕಿಕೊಳ್ಳಿ, ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಹಾಕಿಕೊಳ್ಳಿ. ಆಮೇಲೆ ಇವುಗಳನ್ನು ಇದಕ್ಕೆ ಜಾಯಿಂಟ್ ಮಾಡೋಣ. ಇವಾಗ ನೋಡಿ ನಿಮ್ಮ ಕಟೋರಿ ರೆಡಿಯಾಗಿದೆ, ಈ ಥರ ಬರುತ್ತದೆ. ಇವಾಗ ಪೇಪರ್ ಕಟ್ಟಿಂಗನ್ನು ಇಟ್ಟು ಲೈನಿಂಗನ್ನು ಕಟ್ ಮಾಡೋಣ. ಇದು ಸೀದ ಪೀಸು, ಇದು ಅಡ್ಡ ಪೀಸು, ಇದು ಇದು ಕ್ರಾಸ್ ಪೀಸು. ನೋಡಿ ಈಚೆಯಿಂದ ಉದ್ದ ಬರುತ್ತದೆ ಇಳಿದಾಗ, ಇದು ಇದಕ್ಕೆ ಈ ಥರ ಕ್ರಾಸ್ ಆಗಿ ಬರಬೇಕು ಯಾವಾಗಲೂ ಲೈನಿಂಗ್ ಪೀಸು. ಮತ್ತು ಪೀಸು ಕೂಡ ರವಕೆ ಪೀಸು ಆಗಲಿ ಲೈನಿಂಗ್ ಆಗಲಿ ಅದು ಈಚೆಗೆ ಅಡ್ಡಕ್ಕೆ ಕ್ರಾಸ್ ಆಗಿಯೇ ಇರಬೇಕು, ಈ ಥರ ಇಳಿದಾಗ ಉದ್ದ ಬರುವಂತೆ ಇರಬೇಕು. ಇವಾಗ ಇದನ್ನು ಕಟ್ ಮಾಡುತ್ತೇನೆ. ಇದು ಒಳಬದಿಯ ಮಾರ್ಜಿಂಗ್, ಈಚೆ ಕಡೆ ಎಲ್ಲ ಇಲ್ಲ, ಇದು ಒಳಬದಿಗೆ ಮಾರ್ಜಿಂಗನ್ನು ಹಾಕಿದ್ದೇನೆ, ಮಾರ್ಕ್ ಹಾಕಿದ್ದೇನೆ. ಈ ಬ್ಲೌಸಿನ ಕೈ ಉದ್ದ 9 ಇಂಚು, 9 ಇಂಚು. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿಂಗ್. ಆರಾಮ್ ರೌಂಡ್ 15 ಇಂಚು. ನೋಡಿ 7.5 ಆರಂಭ ರೌಂಡ್. ಮತ್ತು ಇಲ್ಲಿ ಆರಂ ಹೋಲ್ ರೌಂಡ್, ಇದಕ್ಕೆ 9 ಇಂಚು ಬೇಕು. ಇಲ್ಲಿ ಕೆಳಗೆ 12 ಕಾಲು, 6.12 ಕಾಲು. ಇದಕ್ಕೆ 3.5 ಇಂಚು ಡೌನ್ ಇಟ್ಟಿದ್ದೇನೆ, 3.5 ಇಂಚು ಡೌನ್.
ಮತ್ತು ಇಲ್ಲಿ 2.5 inches ಬಿಟ್ಟು ಈ ಥರ ಒಂದು ಮಾರ್ಕನ್ನು ಹಾಕಿಕೊಳ್ಳಿ. ಸೆಂಟರಿಗೆ ಈ ಹೊಲಿಗೆಯ ಸ್ಟಿಚ್ಚನ್ನು ಇಲ್ಲಿ ಕೆಳಗಿನಿಂದ ಮೇಲೆಯವರೆಗೆ ಒಂದೇ ಲೈನಲ್ಲಿ ಬರುವಂತೆ ಇಡಬೇಕು. ನೋಡಿ, ಇಲ್ಲಿ ಸೆಂಟರ್ ಕಟ್ಟು, ಇದು ಸೆಂಟರ್ ಲೈನು, ಇಲ್ಲಿ ಕೆಳಗೆ ಕೂಡ ಕಟ್ಟಿದೆ. ಈ ಹೊಲಿಗೆ ಲೈನು ಇದಕ್ಕೆ ಸರಿಯಾಗಿ ಒಂದೇ ಲೈನಲ್ಲಿ ಬರಬೇಕು. ಆಮೇಲೆ ಇಲ್ಲಿ ಈ ಕ್ರಾಸ್ ಲೈನಿನ ಇಲ್ಲಿ ಎಂಡ್ ಉಂಟು ನೋಡಿ, ಇಲ್ಲಿ ಈ ಭಾಗದಲ್ಲಿ ಇಲ್ಲಿಂದ ಶುರು ಮಾಡಿ ನಿಧಾನವಾಗಿ ಇದೇ ಥರ ಕಟ್ ಮಾಡುತ್ತಾ ಹೋಗಬೇಕು ರೌಂಡ್ ಶೇಪಲ್ಲಿ. ಆಮೇಲೆ ಇಲ್ಲಿಂದ ಕೆಳಕ್ಕೆ ಡೌನ್ ತಗೊಂಡು ಇವಾಗ ಈಚೆ ಬದಿಯಲ್ಲಿ ಕಟ್ ಮಾಡುವ. ಈ ಕಾರ್ನರ್ನಿಂದ ಈ ಲೈನ್ನಲ್ಲಿ ಸ್ವಲ್ಪ ಈಚೆ ಬಂದ ಮೇಲೆ ನೋಡಿ, ಇಲ್ಲಿಂದ ಮೇಲಕ್ಕೆ ತಗೊಂಡು ಬರಬೇಕು. ಇದು ಇಲ್ಲಿಂದ ಬರಬೇಕಿತ್ತು, ಆದರೆ ನಾನು ಡೀಪ್ ಯಾಕೆ ತಗೊಂಡಿದ್ದೆ ಅಂತ ಹೇಳಿದರೆ, ಕಟೋರಿಗೆ ಕಂಕುಳಲ್ಲಿ ಡಾಟ್ ಇರುವುದಿಲ್ಲ. ಕಟೋರಿ ಬ್ಲೌಸಿಗೆ ಕಂಕುಳಲ್ಲಿ ಡಾಟ್ ಇಲ್ಲದೇ ಇರುವುದರಿಂದ ಅಲ್ಲಿ ಸ್ವಲ್ಪ ಡೀಪಾಗಿ ಇಲ್ಲಿ ತಗೋಬೇಕಾಗುತ್ತದೆ, ಇಲ್ಲಾಂದರೆ ಅಲ್ಲಿ ನೆರಿಗೆ ಬರುತ್ತದೆ. ಡಾಟ್ ಇದ್ದರೆ ಅಲ್ಲಿ ಸ್ವಲ್ಪ ಡೀಪಾಗಿರುತ್ತದೆ ಬ್ಲೌಸು. ಇದಕ್ಕೆ ಡಾಟ್ ಅಲ್ಲಿ ಕಂಕುಳಲ್ಲಿ ಇಲ್ಲ, ಕಟೋರಿ ಆಗಿರುವುದರಿಂದ ಇಲ್ಲಿ ನಾವು ಸ್ವಲ್ಪ ಡೀಪಾಗಿ ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಡೀಪಾಗಿ ತಗೋಬೇಕು. ರೌಂಡು ಮತ್ತು ಇಲ್ಲಿ 12 carbs. ಇಲ್ಲಿ ಸ್ವಲ್ಪ ಡೀಪ್ ತಗೊಳ್ಳೋದ್ರಿಂದ ರಿಂಕಲ್ಸ್ ಸ್ವಲ್ಪ ಕಮ್ಮಿ ಬರ್ತದೆ. ಎಲ್ಲ ಬ್ಲೌಸಿಗೆ ಹೀಗೆ ತಗೋಬಾರ್ದು, ಕಟೋರಿ ಇದ್ದರೆ ಮಾತ್ರ ಸ್ವಲ್ಪ ಡೀಪ್ ತಗೋಬೇಕು ಅಷ್ಟೇ.